ಪ್ರೀತಿಯ ಸ್ನೇಹಿತರೆ, ಇಂದು NKR ಟಿವಿಯೊಂದಿಗೆ ಪ್ರತಿ ವರ್ಷ ಗಣರಾಜ್ಯೋತ್ಸವದ ಪ್ರಯುಕ್ತ ನಡೆಯುವ ಫಲಪುಷ್ಪ ಪ್ರದರ್ಶನ. ಅದು ವಿಶೇಷವಾಗಿ 215ನೇ ಫಲಪುಷ್ಪ ಪ್ರದರ್ಶನವು ಒಂದು ವಿಶೇಷತೆ ಹಾಗೂ ವೈವಿಧ್ಯತೆಯನ್ನು ಹೊತ್ತು ತಂದಿದೆ. ಸತತವಾಗಿ 5 ತಿಂಗಳ ಪರಿಶ್ರಮದ ಫಲವಾಗಿ ಇಂದಿನ ಯುವ ಪೀಳಿಗೆಗೆ 12ನೇ ಶತಮಾನದ ವಚನಕಾರರ ಹಾಗೂ ವಚನದ ಮಹತ್ವ ತಿಳಿಸುವ ಉದ್ದೇಶದಿಂದ ಈ ಬಾರಿ ವಚನ ವೇದಿಕೆ ಎಂಬ ಶೀರ್ಷಿಕೆಯೊಂದಿಗೆ ನಮ್ಮ ನಿಮ್ಮ ಮುಂದೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ. ಸುಮಾರು 100,000+ ವಿವಿಧ ಬಗೆಯ ಹೂವುಗಳಿಂದ ಮಾಡಿರುವ ಅನುಭವ ಮಂಟಪವೇ ಇಲ್ಲಿನ ಮುಖ್ಯ ಆಕರ್ಷಣೆ. ಜಗತ್ತಿಗೆ ತಮ್ಮ ವಚನದ ಮೂಲಕ ಸಾರಿದ 12ನೇ ಶತಮಾನದ ಅತೀಂದ್ರಿಯ ಸಂತ ಹಾಗೂ ಕನ್ನಡ ಭಾಷೆಯ ವಚನ ಕವಿಯಾದ ಅಲ್ಲಮ ಪ್ರಭುಗಳನ್ನು ನಾವು ಇಲ್ಲಿ ಕಾಣಬಹುದು. ಸ್ವಾಭಿಮಾನದ ಪ್ರತೀಕವಾಗಿ ಶರಣು ಚಳುವಳಿಯ ಪ್ರಮುಖವಾಗಿ ಸ್ತ್ರೀವಾದಿ ಚಳುವಳಿಯ ನಿಜವಾದ ಪ್ರತಿಪಾದಕಿಯಾಗಿ ಕನ್ನಡದ ಪ್ರಥಮ ವಚನಗಾರ್ತಿಯಾಗಿ ಅಕ್ಕರೆಯ ಅಕ್ಕಳಾಗಿ ಇಂದಿನ ಯುವ ಪೀಳಿಗೆಗೂ ಮಾದರಿಯಾಗಿರುವ ಅಕ್ಕ ಮಹಾದೇವಿಯ ಪ್ರತಿಮೆಯನ್ನು ನಾವು ಇಲ್ಲಿ ಕಾಣಬಹುದು. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣವುಳ್ಳದೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮದೇವ ಎಂದು ಮನದ ಬದುಕಿನ ನಿಜಾಂಶವನ್ನು ಜಗತ್ತಿಗೆ ಸಾರಿದಂತಹ ಬಸವಣ್ಣನವರನ್ನ ನಾವು ಇಲ್ಲಿ ಕಾಣಬಹುದು. ಕೂಡಲ ಚೆನ್ನ ಸಂಗಮ ಎಂಬ ಕಾವ್ಯನಾಮದೊಂದಿಗೆ ಅನೇಕ ವಚನಗಳನ್ನು ರಚಿಸಿ 12ನೇ ಶತಮಾನದ ಯುಗಪುರುಷನು, ಸಾಮಾಜಿಕ ಬದಲಾವಣೆಗಳ ಹರಿಕಾರನು ಹಾಗೂ ಅಸಮಾನತೆಯ ವಿರುದ್ಧ ಧ್ವನಿ ಎತ್ತಿದ ಮಹಾನ್ ವ್ಯಕ್ತಿಯಾದ ಚೆನ್ನಬಸವಣ್ಣನವರ ಪ್ರತಿಮೆ ನಿಮ್ಮ ಮುಂದೆ. ಬಸವ ಜನ್ಮಸ್ಥಳವಂತೂ ನೋಡಲು ಆಕರ್ಷಣೀಯವಾಗಿದೆ. ಮುಂದೆ ನೋಡುತ್ತಾ ಹೋದರೆ ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ ಎಂಬ ಕಾವ್ಯನಾಮದಲ್ಲಿ ಅದೆಷ್ಟೋ ವಚನಗಳನ್ನು ಸೃಷ್ಟಿಸಿದ 12ನೇ ಶತಮಾನದ ವಚನಕಾರರಾದ ಹಡಪದ ಅಪ್ಪಣ್ಣನವರ ಪ್ರತಿಮೆಯನ್ನು ಸೊಗಸಾಗಿ ಮಾಡಲಾಗಿದೆ. ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಂ ಜಗದೀಶ್ ಅವರು ಈ ಆಯೋಜನೆಯ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಅಲ್ಲ, ಈ ತಮಗೆಲ್ಲ ತಿಳಿದಿರುವ ಹಾಗೆ ಇದು ಬಸವಣ್ಣ ಮತ್ತು ಏನು ಬಸವ ತತ್ವಗಳು ಮತ್ತು ಸರಣ ಸಾಹಿತ್ಯ ಅಂದರೆ ವಿಶೇಷವಾಗಿ ವಚನ ತತ್ವ ಅದನ್ನು ಇಟ್ಟುಕೊಂಡು ನಾವು ಈಗ ಫಲಪುಷ್ಪ ಪ್ರದರ್ಶನವನ್ನು ಮಾಡಿದ್ದೇವೆ. ಸೊ ಈ ಒಂದು 12ನೇ ಶತಮಾನದ ಒಂದು ತತ್ವ ಏನಿದೆ ಅದು ಇವತ್ತಿನ ಯುವ ಸಮುದಾಯಕ್ಕೆ ಅತ್ಯಂತ ಅಗತ್ಯ. ಯಾಕೆಂದರೆ ಅವತ್ತು ಅವರು ಮಾಡಿದ್ದಂಥದ್ದು ಸಮಾಜ ಸುಧಾರಣೆಗೋಸ್ಕರ. ಅಂಥ ಒಂದು ಸಮಾಜ ಸುಧಾರಣೆಗೆ ಅವರು ಕೊಟ್ಟಂಥ ಎಲ್ಲ ತತ್ವಗಳ ಇಲ್ಲಿ ಒಂದು ಅನಾವರಣ ಇದೆ. ಸೊ ಹಾಗಾಗಿ ಸರ್ವರು ಕೂಡ ಇದರ ಲಾಭವನ್ನು ಪಡಿಬೇಕು ಅನ್ನೋದು ಇಲಾಖೆ ಆಶೆ ಆಗಿದೆ. ಸೊ ಇದು ಒಂದು ಪ್ರದರ್ಶನ ಮಾಡಬೇಕು ಅಂತಂದರೆ ಒಂದು ಗಿಡ ಹೂ ಬಿಡಬೇಕು ಅಂದರೆ 4ರಿಂದ 5 ತಿಂಗಳು ನಾವು ಮೊದಲೇ ಒಂದು ಪ್ರಿಪ್ರೇಷನ್ಸನ್ನು ಪ್ರಾರಂಭ ಮಾಡ್ತೀವಿ. ಸೊ ಈ ರೀತಿ ಸುಮಾರು 29-30 ಲಕ್ಷ ಹೂಗಳನ್ನು ನಾವು ಬೆಳೆಸಿದ್ದೀವಿ. ಇದೆಲ್ಲರ ಪ್ರಯತ್ನ ಸುಮಾರು 5 ತಿಂಗಳಿಂದನೇ ಪ್ರಿಪ್ರೇಷನ್ಸ್ ಆಗಿರುತ್ತದೆ. ಬಟ್ ಈ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ 2ರಿಂದ 2.5 ತಿಂಗಳ ಕಾಲ ನಿರಂತರವಾಗಿ ನಾವೊಂದು ಎಲ್ಲ ತಜ್ಞರನ್ನ ಪರಿಣಿತರನ್ನ ಏನು ಅವ್ರ ಜೊತೆ ಚರ್ಚೆ ಮಾಡಿ ಸಾಕಷ್ಟು ಸಭೆಗಳನ್ನ ಮಾಡಿ ಅಲ್ಲಿಂದ ಹೊರಹೊಮ್ಮಿದಂಥ ಒಂದು ಪರಿಕಲ್ಪನೆಯನ್ನು ಸೊ ಈ ರೀತಿ ಗಾಜಿನ ಮನೆಯ ಒಂದು ಪ್ರಮುಖ ಪರಿಕಲ್ಪನೆಯಾಗಿ ನಾವು ಹೊರಗಡೆ ತಂದಿದ್ವಿ. ಸೊ ಈ ಸಾರಿ ನಮಗೆ ವಿದೇಶಿ ಮತ್ತು ಸ್ವದೇಶಿ ಹೂಗಳು ಎರಡೂ ಇದೆ. ವಿದೇಶದಿಂದ ನಮಗೆ ಹಾಲೆಂಡು, ಸೌತ್ ಅಮೆರಿಕಾ, ಥಾಯ್ಲೆಂಡು ಇಂಥ ಕಡೆಯಿಂದ ಹೂಗಳು ಬಂದಿದೆ. ಮತ್ತು ಹೊರ ರಾಜ್ಯಗಳಾದಂಥ ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಕರ್ನಾಟಕದ ಹಲವಾರು ಭಾಗಗಳಿಂದ ಹೂ ಬಂದಿದೆ. ಮತ್ತು ನಮ್ಮ ತೋಟಗಾರಿಕೆ ಇಲಾಖೆಯ ಊಟಿ ಒಂದು ಗಾರ್ಡನಿಂದನೂ ಕೂಡ ಹೂ ಬಂದಿದೆ. ಟೆಂಪರೇಟ್ ಫ್ಲವರ್ಸ್ ಇದೆ, ಟ್ರಾಪಿಕಲ್ ಫ್ಲವರ್ಸ್ ಇದೆ, ಸಬ್ಟ್ರಾಪಿಕಲ್ ಫ್ಲವರ್ಸ್ ಇದೆ. ಸೊ ಒಟ್ಟಾರೆ ಇಲ್ಲಿ ಸುಮಾರು 87 ಜಾತಿಯ ಹೂಗಳು, 30 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಕುಂಡದಲ್ಲಿ ಬೆಳೆದಂಥ ಮತ್ತು ಪ್ರತ್ಯೇಕಿಸಿದಂಥ ಹೂಗಳು ಈ ಬಾರಿ ಇದೆ. ಸೊ ಈ ಪ್ರದರ್ಶನ ಒಂದು 12ನೇ ಶತಮಾನದ ಸಂದೇಶವನ್ನು ಸಾರ್ತಾ ಇರೋದ್ರಿಂದ ಸಮಾಜ ಮುಖಿಯಾದಂಥ ಸಮಾಜ ಸುಧಾರಣೆಗೆ ಪೂರಕವಾದಂಥ ಅಂಶಗಳಿರೋದ್ರಿಂದ ಫಲಪುಷ್ಪಗಳನ್ನು ನೋಡೋದ್ರ ಜೊತೆಗೆ ಸೊ ಈ ಒಂದು ಸಂದೇಶವನ್ನು ಅವರಿಗೆ ಒಂದು ಇನ್ಫ್ಲುಯೆನ್ಸ್ ಆಗಬೇಕು ಅಂತಕ್ಕಂಥ ಉದ್ದೇಶ ಇದೆ. ಸೊ ಆದ್ದರಿಂದ ದಯಮಾಡಿ ಎಲ್ಲರೂ ಕೂಡ ಸರ್ವರು ಕೂಡ ಈ ಪ್ರದರ್ಶನವನ್ನು ನೋಡಿ ಲಾಭವನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ತೋಟಗಾರಿಕೆ ಇಲಾಖೆಯ ಆಶೆಯಾಗಿದೆ ಸರ್. ಇಲ್ಲಿ ಚಿತ್ರಿಸಿರುವ ಸುಂದರವಾದ ಚಿತ್ರಕಲೆಗಳ ಕಲೆಗಾರರಾದ ಶಿವಾನಂದ ಬಸವಂತಪ್ಪನವರು ನಮ್ಮ ಜೊತೆ ಇದ್ದಾರೆ.
ನನ್ನ ಹೆಸರು ಶಿವಾನಂದ ಬಸವಂತಪ್ಪ ಅಂತೇಳಿ, ಚಿತ್ರಕಲಾವಿದ. ಇಲ್ಲಿ ಏನು ಈ ವರ್ಷ ಲಾಲ್ಬಾಗ್ನಲ್ಲಿ ಏನು ಶರಣರ ಬಗ್ಗೆ ಏನು ಚಿತ್ರಕಲಾ ಪ್ರದರ್ಶನ ನಡೀತಾ ಇದೆ, ಆಮೇಲೆ ಫ್ಲವರ್ ಶೋ ನಡೀತಾ ಇದೆ, ಅದರಲ್ಲಿ ಬಳಸ್ಕೊಂಡಿರುವಂಥ ಏನು ಆರ್ಟ್ ವರ್ಕ್ ಇದೆ ಅವನ್ನ ಆಲ್ಮೋಸ್ಟ್ ಮಾಡಿರೋದು ನಾನೇ. ಉಳಿಕಿದ್ದು ಬೇರೆ ಬೇರೆ ಕಲಾವಿದರು ಕಲಾಕೃತಿಗಳು ಇದರಲ್ಲಿ ಸೇರಿಕೊಂಡಿದ್ದಾವೆ. ಹಾಗಾಗಿ ಇದು ಒಂದು ಅದ್ಭುತ ಶೋ ಆಗಿ ಬಿಂಬಿಸಲಿ, ಜನ ಸಾಕಷ್ಟು ಜನ ಬಂದು ನೋಡಲಿ ಅನ್ನೋದು ನಮ್ಮ ಆರೈಕೆ. ಈ ವಚನ ಸಾಹಿತ್ಯದ ಮೂಲಾಧಾರಿಯಾದ ಶ್ರೀಯುತ ಅಶೋಕ್ ದಮಲೂರು ಅವರು ಈ ಕಾರ್ಯಕ್ರಮದ ಬಗ್ಗೆ ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನಮಸ್ತೆ ಸರ್, ನಾನು ಅಶೋಕ್ ದಮಲೂರು ಅಂತ. ಕಳೆದ 12 ವರ್ಷದಿಂದ ಶನ ಸಾಹಿತ್ಯದ ತಾಡೋಲೆ ಗರಿಗಳನ್ನು ದೇಶ ಮತ್ತು ಬೇರೆ ದೇಶಗಳಿಂದ ಕೂಡ ಸಂಗ್ರಹ ಆಗಿದೆ. ಈಗ ಬಹುತೇಕ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಮಠಗಳಲ್ಲೂ ಕೂಡ ಈಗಾಗಲೇ ಸ್ಕ್ಯಾನಿಂಗ್ ಮುಗಿದಿದೆ. ಈಗ ಪರಿಷ್ಕರಣೆ ಕೆಲವನ್ನು ಪ್ರಾರಂಭ ಮಾಡಿಕೊಂಡಿದ್ದೀರಿ. ಸದ್ಯಕ್ಕೆ ಮಡಿವಾಳ ಮಾಚಿದೇವರ 391 ಹೊಸ ವಚನಗಳನ್ನು ಅದು ಸೇರ್ಪಡೆ ಮಾಡಿ ಈಗ ಬಿಡುಗಡೆ ಆಗಿದೆ. ಇನ್ನು ಹಲವಾರು ಶರಣರ ವಚನಗಳನ್ನು ಮುಂದಕ್ಕೆ ಬರುತ್ತೆ. ಇದು ತಾಡೋಲೆಗರಿಗಳನ್ನು ಸಂರಕ್ಷಣೆ ಮಾಡೋದು ಎಲ್ಲರ ಜವಾಬ್ದಾರಿ ಇರೋದ್ರಿಂದ ಅದು ಎಲ್ಲರೂ ಸಂರಕ್ಷಣೆ ಮಾಡೋದು ಮಾಡಿದರೆ ಮುಂದಿನ ಪೀಳಿಗೆಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಆದಷ್ಟು ವಚನಗಳನ್ನು ಪರಿಷ್ಕರಣೆ ಮಾಡ್ಬೋದು, ಅಪ್ರಕಟಿತ ವಚನಗಳನ್ನು ಪ್ರಕಟ ಮಾಡೋದಕ್ಕೆ ಬಳಸ್ಬೋದು. ಈಗ ನಮ್ಮಲ್ಲಿ ತಾಡೋಲೆಗರಿಗಳು ಈಗ 16 ಲಕ್ಷಕ್ಕೂ ಹೆಚ್ಚು ಸ್ಕ್ಯಾನಿಂಗ್ ಆಗಿದೆ. ಅದ್ರ ಜೊತೆಯಲ್ಲಿ ಕಾಗದ ಹಸ್ತಪ್ರತಿಗಳು 4 ಲಕ್ಷಷ್ಟು ಇದೆ. ಇಲ್ಲಿ ಎಲ್ಲರೂ ಬಂದು ಜನಗಳು ಕೂಡ ನೋಡಲಿ ಅಂತೇಳಿ ಎಲ್ಲ ತಾಡೋಲೆಗಳು ಮತ್ತು ಕಾಗದ ಹಸ್ತಪ್ರತಿಗಳು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಎಲ್ಲರೂ ನೋಡ್ಬೋದು ಮತ್ತು ಎಲ್ಲರೂ ಪ್ರಯತ್ನ ಓದೋಕ್ಕೆ ಪ್ರಯತ್ನ ಮಾಡಿದ್ರೆ ಎಲ್ಲರೂ ಓದೋಕ್ಕಾಗುತ್ತೆ, ಎಲ್ಲರೂ ಪ್ರಕಟ ಮಾಡೋಕ್ಕೂ ಆಗುತ್ತೆ. ಹಾಗೆ 12ನೇ ಶತಮಾನದ ಪ್ರಮುಖ ವಚನಕಾರರಾದ ಬಸವಣ್ಣ, ಅಲ್ಲಮಪ್ರಭು, ಚನ್ನಬಸವಣ್ಣ, ಅಕ್ಕಮಹಾದೇವಿ, ಶರಣೆ ಸತ್ಯಕ್ಕ, ಬಡಿಗೇರಿ ಬಸವಣ್ಣ ಇವರೆಲ್ಲರ ಪ್ರತಿಮೆ ಹಾಗೂ ವಚನ ಸಾಹಿತ್ಯವನ್ನು ನಾವಿಲ್ಲಿ ಕಾಣಬಹುದು. ತಾವೆಲ್ಲರೂ ತಮ್ಮ ಪರಿವಾರ ಸಮೇತರಾಗಿ ಮುಖ್ಯವಾಗಿ ತಮ್ಮ ಮನೆಯಲ್ಲಿರುವ ಮಕ್ಕಳೊಂದಿಗೆ ಇಲ್ಲಿಗೆ ಭೇಟಿ ನೀಡಿದರೆ ಈ ಕಾರ್ಯಕ್ರಮದ ಉದ್ದೇಶ ಯಶಸ್ವಿಯಾಗಲು ಸಾಧ್ಯ. ಈ ಫಲಪುಷ್ಪ ಪ್ರದರ್ಶನವು ಅದ್ಧೂರಿಯಾಗಿ ಜನವರಿ 28ನೇ ತಾರೀಕಿನವರೆಗೂ ನಡೆಯಲಿದೆ. ತಪ್ಪದೆ ಭೇಟಿ ನೀಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ NKR TV ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.